ಸುತ್ತೂರು ಶ್ರೀಮಠದ ದಿವ್ಯತೆ ಇಲ್ಲಿನ ಸುಂದರ ಪರಿಸರ ಮತ್ತು ಕಟ್ಟಡಗಳ ಭವ್ಯತೆ ನೋಡಲು ಎರಡು ಕಣ್ಣುಗಳು ಸಾಲದು ಎನ್ನುತ್ತಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರೀ ಪ್ರಭುಲಿಂಗೇಶ್ವರ ಶುಗರ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಜಗದೀಶ್ ಎಸ್ ಗುಡಗಂಟಿ ಅವರು ಇದರದ ಸುತ್ತೂರು ಒಂದು ಪುಣ್ಯಕ್ಷೇತ್ರ ಇಡೀ ದೇಶದಲ್ಲೂ ವಿದೇಶದಲ್ಲೂ ಕೂಡ ಹೆಸರಾಂತವಾದದ್ದು ಅದರಲ್ಲಿ ಕೂಡ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಕರ್ತೃತ್ವ ಶಕ್ತಿಯಿಂದ ಬೃಹತ್ ಪ್ರಮಾಣದಲ್ಲಿ ಬೆಳೆದಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಲಕ್ಷಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು JSS ವಿಶ್ವವಿದ್ಯಾಲಯದ ಅಡಿಯಲ್ಲಿ ಓದ್ತಾ ಇದ್ದು ಸಹಸ್ರಾರು ಒಂದು ಜನರಿಗೆ ಉದ್ಯೋಗ ಅವಕಾಶವನ್ನು ಕೊಟ್ಟಿದ್ದು ಅಷ್ಟೇ ಅಲ್ಲ ಧಾರ್ಮಿಕ ಆಧ್ಯಾತ್ಮಿಕ ಶೈಕ್ಷಣಿಕ ಕೃಷಿ ಹಾಗೂ ಎಲ್ಲ ಜನರನ್ನು ಉದ್ಧರಿಸುವ ಮಹಾನ್ ಕಾರ್ಯವನ್ನು ಈ ಸುಕ್ಷೇತ್ರ ಸುತ್ತೂರು ಮಠದವರು ಮಾಡ್ತಾ ಇದ್ದಾರೆ ನಾನು ಕೂಡ ಇಲ್ಲಿ ಬಂದು ಜಾತ್ರೆಗೆ ಎಲ್ಲವನ್ನು ನೋಡಿಕೊಂಡೆ ನನಗೆ ನಿಜವಾಗಿ ಹೇಳಬೇಕಾದ್ರೆ ಎರಡು ಕಣ್ಣುಗಳು ಸಾಲದ ಈ ಮಹತ್ವವನ್ನು ನೋಡಲಿಕ್ಕೆ ಅಷ್ಟೇ ಅಲ್ಲ ಇಲ್ಲಿ ಸಂಸ್ಕಾರ ಇಲ್ಲಿ ಪದ್ಧತಿ ಬಹಳ ಉನ್ನತವಾದದ್ದು ನಾನು ಇವರು ಸಂಸ್ಕಾರ ಮತ್ತು ಪದ್ಧತಿ ನೋಡಿ ನಾನು ಬೆರಗಾಗಿದ್ದೇನೆ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸ್ತಾ ಇರೋದು ಬಂದಂಥ ಅತಿಥಿಗಳನ್ನು ಕೂಡ ಬಹಳ ಚೆನ್ನಾಗಿ ನೋಡ್ಕೋತಾ ಇರೋದು ಮತ್ತು ದೇವರ ಒಂದು ಗುಡಿಯಾಗಲಿ ಮತ್ತು ಇನ್ನಿತರ ಕಟ್ಟಡಗಳಾಗಲಿ ಭವ್ಯ ಕಟ್ಟಡಗಳಲ್ಲಿ ಬಂದಿದ್ದು ಇದು ಒಂದು ಮಾದರಿಯ ಬೃಹತ್ ಪ್ರಮಾಣದ ಮಠವಾಗಿದೆ ಬಹಳಷ್ಟು ಮಠಗಳು ಇಡೀ ಒಂದು ಭಾರತ ದೇಶದಲ್ಲ ವಿದೇಶದಲ್ಲೂ ಉಂಟು ಕೆಲವಷ್ಟು ಮಠಗಳು ಬಹಳಷ್ಟು ಬೆಳವಣಿಗೆ ಹೊಂದಿ ಜಾಗೃತ ಮಠಗಳಾಗಿದ್ದವು ಅದರಲ್ಲಿ ಇದೊಂದು ಸುತ್ತೂರು ಮಠ ಕೂಡ ಬಹಳ ದೊಡ್ಡದು ಪ್ರಶಂಸನೀಯವಾಗಿದ್ದು ಮತ್ತು ಮೇಲಾಗಿ ಇಲ್ಲಿ ಸುತ್ತೂರಿನ ಸುತ್ತಮುತ್ತ ಸುತ್ತೂರಿನಲ್ಲಿ ಹಮ್ಮಿಕೊಂಡಂತಹ ಕೃಷಿ ಮೇಳ ಆಗಲಿ ವಸ್ತು ಪ್ರದರ್ಶನ ಆಗಲಿ ಮತ್ತು ಮಕ್ಕಳು ಹಮ್ಮಿಕೊಂಡಂಥ ಎಲ್ಲ ನಾನು ಸ್ಟಾಲ್ಸ್ ಎಲ್ಲ ಹೋಗಿ ನೋಡಿಕೊಂಡೆ ಮತ್ತು ಅಲ್ಲಿ ಎಕ್ಸ್ಪ್ಲನೇಷನ್ ಮಕ್ಕಳು ಮಾಡ್ತಾ ಇರೋದು ನೋಡಿದರೆ ನನಗೂ ಕೂಡ ಬಹಳ ಆಶ್ಚರ್ಯ ಬಹಳ ಚೆಂದಾಗಿ ಅವರು ವಿವರಣೆಯನ್ನು ಕೂಡ ಅವ್ರ ಪ್ರದರ್ಶನದಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಶಾಲೆ ಕಾಲೇಜುಗಳಾಗಲಿ ಒಂದು ವೈಜ್ಞಾನಿಕ ಸೈನ್ಸು ಗಣಿತು ಮತ್ತು ಆಟೋಟ ಪಾಠ ಮತ್ತು ಇನ್ನಿತರ ಎಲ್ಲ ವಿಷಯಗಳು ಮತ್ತು ಇನ್ನಿತರ ಚಟುವಟಿಕೆಗಳು ಗ್ರಾಮಾಂತರ ಚಟುವಟಿಕೆಗಳಾಗಲಿ ಮತ್ತು ಸಣ್ಣ ಕೈಗಾರಿಕೆ ಮಧ್ಯಮ ಕೈಗಾರಿಕೆಗಳ ಅಭಿವೃದ್ಧಿ ಹೇಗೆ ಪಡಿಸಬೇಕು ಗ್ರಾಮೀಣ ಅಭಿವೃದ್ಧಿ ಹೇಗೆ ಮಾಡಬೇಕು ಮತ್ತು ಕೃಷಿ ಒಂದು ಅಭಿವೃದ್ಧಿ ಹೇಗೆ ಮಾಡಬೇಕು ಎಂದು ಕೂಡ ಈ ಎಲ್ಲ ಸ್ಟಾಲ್ಗಳಲ್ಲಿ ನನಗೆ ಕಂಡಿತು ಮತ್ತು ಪ್ರದರ್ಶನ ಕೂಡ ಬಹಳ ಚೆನ್ನಾಗಿ ಏರ್ಪಾಟಾಗಿದೆ ಸ್ವಚ್ಛತೆಗೆ ಹೋದ ಮತ್ತು ಎಲ್ಲ ರೀತಿಯ ಸವಲತ್ತುಗಳನ್ನು ಕೂಡ ಕೊಟ್ಟಿದ್ದಾಗಿದೆ ಅದಕ್ಕೆ ಇದು ನಿಜವಾದ ಅಭೂತಪೂರ್ವವಾದಂತಹ ಈ ಒಂದು ಸುತ್ತೂರು ಜಾತ್ರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ನಿಜವಾಗಿ ಹೇಳ್ತೇನೆ ಈ ಜಗತ್ತುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ನಾನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ